ಲೆಕ್ಕಾ ಕುಡಿ ಲೆಕ್ಕಾಕುಡಿ ಅಂತಿದ್ದ ಸಿದ್ದರಾಮಯ್ಯ ಸುಮ್ಮನಾದ್ರೂ ಅಂದ್ಕೊಂಡ್ರ ವಿರೋಧ ಪಕ್ಷದ ನಾಯಕನಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಆಸ್ಪತ್ರೆಗೂ ದಾಖಲಾಗಿದ್ದಾರೆ ಇನ್ನು ಸ್ವಲ್ಪ ದಿನ ಆರಾಮಾಗಿ ಇರಬಹುದಪ್ಪ ಅಂದ್ಕೊಂಡಿದ್ದ ಬಿಜೆಪಿ ಸರ್ಕಾರಕ್ಕೆ ಸಿದ್ದು ಚಾಟಿ ಬೀಸಿದ್ದಾರೆ ಕೊರೋನಾ ಗಿರೋನಾಗೆಲ್ಲ ಜಗ್ಗ ಎಗರೆಗೆರೆ ಬಿದ್ದಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರೋ ಸಿದ್ದರಾಮಯ್ಯ ಹಾಕಿರೋ ಲಾ ಪಾಯಿಂಟ್ಗೆ ಸರ್ಕಾರವೇ ನಡುಗಿ ಹೋಗಿದೆ ಏನದು ಸಿದ್ದು ಹೊಸ ಸಮರ ಅಂತೀರಾ ಅದನ್ನೇ ತೋರಿಸ್ತೀವಿ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ಲೈಕಾನ್ ಒತ್ತಿ ಕೊರೋನಾ ಹಗರಣದ ಮಸಿ ಬಳಿದುಕೊಂಡು ಕಂಗಾಲಾಗಿದ್ದ ಸರ್ಕಾರಕ್ಕೆ ಸಿದ್ದರಾಮಯ್ಯ ನೀರು ಕುಡಿಸಿದ್ರು ಕೋವಿಡ್ ಲೆಕ್ಕವನ್ನೇ ಸರಿಯಾಗಿ ಕೊಡದ ಸಚಿವರುಗಳಿಗೆ ತಪರಾಕಿ ಹಾಕಿದ್ರು ಇದೀಗ ಸಿದ್ದರಾಮಯ್ಯನವರು ಮತ್ತೊಂದು ಸುತ್ತಿನ ಸಮರ ಶುರು ಮಾಡಿದ್ದಾರೆ ಈ ಬಾರಿ ಲೆಕ್ಕರಾಮಯ್ಯ ನೇರವಾಗಿ ಸರ್ಕಾರಕ್ಕಷ್ಟೇ ಲೆಕ್ಕ ಕೇಳಿಲ್ಲ ಪೈಸೆ ಪೈಸೆ ಲೆಕ್ಕ ಕೊಡ್ತೀವಿ ಅಂದಿದ್ದ ಸಚಿವರನ್ನು ಪೈಸೆ ಪೈಸೆ ಉತ್ತರ ಕೊಡಿ ಅಂದಿದ್ದಾರೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಶಶಿಕಲಾ ಜೊಲ್ಲೆ ವಸತಿ ಸಚಿವ ಸೋಮಣ್ಣ ಡಿಸಿಎಂ ಹಾಗೂ ಲೋಕೋಪಯೋಗಿ ಇಲಾಖೆ ಸಚಿವ ಗೋವಿಂದ ಕಾರಜೋಳ ಅವರನ್ನೇ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿದ್ದಾರೆ ರಾಜ್ಯದಲ್ಲಿ ಕೊರೋನಾ ಇದೆ ಅನ್ನೋ ಕಾರಣಕ್ಕೆ ಸರ್ಕಾರ ಪ್ರವಾಹದ ಪರಿಸ್ಥಿತಿ ಬಗ್ಗೆ ತಲೆಕೆಡಿಸಿಕೊಂಡಿರಲಿಲ್ಲ ತಮ್ಮ ತಮ್ಮ ಜಾಗದಲ್ಲಿ ಬೆಚ್ಚಗೆ ಕುಳಿತಿದ್ದ ಸಚಿವರಿಗೆ ನೆರೆ ನೀರು ಮೈ ನೆನೆಯುವಂತೆ ಮಾಡಿದೆ ಕೋವಿಡ್ ವಿಚಾರದಲ್ಲಿ ಸರ್ಕಾರದ ಆರು ಸಚಿವರನ್ನು ಲೆಕ್ಕ ಕೇಳಿ ಪೇಚಿಗೆ ಸಿಲುಕಿಸಿದ್ದ ಸಿದ್ದರಾಮಯ್ಯ ಇದೀಗ ಮತ್ತೆ ನಾಲ್ವರು ಸಚಿವರಿಗೆ ಲೆಕ್ಕ ಕೇಳಿದ್ದಾರೆ ಲೆಕ್ಕ ಕೊಡದೇ ಹೋದರೆ ಸುಮ್ಮನೆ ಕೂರಲ್ಲ ಅಂತ ನಾಲ್ವರು ಸಚಿವರನ್ನು ಪ್ರವಾಹ ವಿಚಾರದಲ್ಲಿ ಎಳೆದು ತಂದಿದ್ದಾರೆ ಕಳೆದ ವರ್ಷದ ಅತಿವೃಷ್ಟಿಯ ಹಾನಿಗೆ ಪರಿಹಾರ ಕಲ್ಪಿಸಲು ಸರ್ಕಾರ ವಿಫಲವಾಗಿದೆ ಈ ಕಾರಣದಿಂದಾಗಿಯೇ ಈ ಬಾರಿಯ ಅತಿವೃಷ್ಟಿಗೆ ರಾಜ್ಯ ಸರ್ಕಾರ ಕೈಕಾಲು ಬಿಡಿಯುತ್ತಿದೆ ಕಳೆದ ತಿಂಗಳೇ ಪತ್ರ ಬರೆದು ಎಚ್ಚರಿಸಿದ್ದೆ ಎಂದಿನಂತೆ ಸರ್ಕಾರದಿಂದ ಉತ್ತರಿಸಿಲ್ಲ ಈಗ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡಲು ಹೊರಟಿದೆ ಇದು ಸಿದ್ದರಾಮಯ್ಯರ ಸವಾಲು ಇನ್ನು ನಾಲ್ವರು ಸಚಿವರಿಗೆ ಹೇಗೆ ಲಾ ಪಾಯಿಂಟ್ ಹಾಕಿದ್ದಾರೆ ಅನ್ನೋದನ್ನ ಪಾಯಿಂಟ್ ಬೈ ಪಾಯಿಂಟ್ ತೋರಿಸ್ತೀವಿ ನೋಡಿ ನಂಬರ್ ಒನ್ ಡಿಸಿಎ ಗೋವಿಂದ ಕಾರಜೋಳ ಕಳೆದ ವರ್ಷದ ಪ್ರವಾಹದಿಂದ ಹಾನಿಗೊಳಗಾದ ರಸ್ತೆ ಸೇತುವೆ ಸರ್ಕಾರಿ ಕಟ್ಟಡಗಳೆಷ್ಟು ಅವುಗಳಲ್ಲಿ ಎಷ್ಟು ಪೂರ್ಣವಾಗಿ ದುರಸ್ತಿಗೊಂಡಿವೆ ಖರ್ಚಾಗಿರುವ ಹಣ ಎಷ್ಟು ಬಾಕಿ ಉಳಿದಿರುವ ಕಾಮಗಾರಿಗಳೆಷ್ಟು ಈಗಲಾದರೂ ಈ ವಿವರ ನೀಡುವಿರ ಗೋವಿಂದ ಕಾರಜೋಳ ಅವರೇ ನಂಬರ್ ಟು ಸಚಿವ ವಿ ಸೋಮಣ್ಣ ಕಳೆದ ವರ್ಷದ ಅತಿವೃಷ್ಟಿಯಿಂದ ಹಾನಿಗೀಡಾದ ಮನೆಗಳಿಗೆ ನೀಡಿದ ಪರಿಹಾರ ಎಷ್ಟು ಕಟ್ಟಿದ ಹೊಸ ಮನೆಗಳೆಷ್ಟು ಪ್ರತಿ ಬಾರಿ ನೆರೆ ನೀರಿನಲ್ಲಿ ಮುಳುಗುವ ಮನೆಗಳೆಷ್ಟು ಎಷ್ಟು ಕುಟುಂಬಗಳು ಶೆಡ್ನಲ್ಲಿವೆ ಎಷ್ಟು ಕುಟುಂಬಗಳು ಬಾಡಿಗೆ ಮನೆಯಲ್ಲಿವೆ ಈ ಮಾಹಿತಿ ನೀಡುವಿರ ಸೋಮಣ್ಣ ಅವರೇ ನಂಬರ್ ತ್ರೀ ಸಚಿವ ಸುರೇಶ್ ಕುಮಾರ್ ಕಳೆದ ವರ್ಷದ ಅತಿವೃಷ್ಟಿಯಿಂದ ಹಾನಿಗೀಡಾದ ಸರ್ಕಾರಿ ಶಾಲಾ ಕಟ್ಟಡಗಳೆಷ್ಟು ಎಷ್ಟು ಕಟ್ಟಡಗಳನ್ನು ದುರಸ್ತಿಪಡಿಸಲಾಗಿದೆ ಮತ್ತು ಪುನರ್ ನಿರ್ಮಿಸಿಕೊಳ್ಳಲಾಗಿದೆ ದುರಸ್ತಿಗೆ ಬಾಕಿ ಉಳಿದಿರುವುದು ಎಷ್ಟು ಇದಕ್ಕಾಗಿ ಖರ್ಚಾದ ಹಣ ಎಷ್ಟು ಈಗಲಾದರೂ ವಿವರ ನೀಡಬಹುದೇ ಸುರೇಶ್ ಕುಮಾರ್ ಅವರೇ ನಂಬರ್ ಫೋರ್ ಸಚಿವೆ ಶಶಿಕಲಾ ಜೊಲ್ಲೆ ಕಳೆದ ವರ್ಷದ ಅತಿವೃಷ್ಟಿಯಿಂದ ಹಾನಿಗೀಡಾದ ಅಂಗನವಾಡಿ ಕಟ್ಟಡಗಳೆಷ್ಟು ಅವುಗಳಲ್ಲಿ ದುರಸ್ತಿಯಾಗಿರುವುದೆಷ್ಟು ಪುನರ್ ನಿರ್ಮಾಣ ಆಗಿರುವುದೆಷ್ಟು ಇವುಗಳ ದುರಸ್ತಿ ಪುನರ್ ನಿರ್ಮಾಣಕ್ಕೆ ಖರ್ಚಾದ ಹಣ ಎಷ್ಟು ದಯವಿಟ್ಟು ವಿವರ ನೀಡುವಿರ ಶಶಿಕಲಾ ಜೊಲ್ಲೆಯವರೇ ಹೀಗೆ ಸೌಮ್ಯ ಸ್ವಭಾವದಲ್ಲೇ ಸಿದ್ದರಾಮಯ್ಯ ನಾಲ್ವರು ಸಚಿವರನ್ನ ಲೆಕ್ಕ ಕೊಡಿ ಅನ್ನೋ ಖೆಡ್ಡಾಕ್ಕೆ ಎಳೆದು ತಂದಿದ್ದಾರೆ ಸಾಲು ಸಾಲು ಟ್ವೀಟ್ ಬಾಣಗಳ ಮೂಲಕ ಸಿದ್ದರಾಮಯ್ಯ ಚಕ್ರವ್ಯೂಹವನ್ನೇ ರಚಿಸಿದ್ದಾರೆ ಬಿಜೆಪಿ ಸಚಿವರು ಈ ಚಕ್ರವ್ಯೂಹವನ್ನು ಭೇದಿಸುತ್ತಾರಾ ಅಥವಾ ಸೋಲೊಪ್ಪಿಕೊಳ್ತಾರೋ ಗೊತ್ತಿಲ್ಲ ವಿಧಾನಸಭೆಯ ರಣಾಂಗಣದಲ್ಲಿ ಕುರುಕ್ಷೇತ್ರದ ಯುದ್ಧವಂತೂ ಕಾದಿದೆ ರಾಜಕೀಯದ ರಣಭೂಮಿಯಲ್ಲಿ ಯಾರು ಗೆಲ್ತಾರೆ ಸಿದ್ದರಾಮಯ್ಯರ ಚಕ್ರವ್ಯೂಹದಲ್ಲಿ ಸಿಲುಕೋ ಸರ್ಕಾರ ಬಚಾವಾಗುತ್ತಾ ಲೆಕ್ಕ ಕುಡಿ ಸಮರ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಲ ತರುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ಲೈಕಾನ್ ಒತ್ತಿ